ನಮಸ್ತೆ ಗೆಳೆಯರೇ, ಸಂಕ್ರಾಂತಿಯ ಶುಭಾಶಯಗಳು ರಾಮಫಲದೊಂದಿಗೆ. ನೋಡಿ, ಇವತ್ತು ಸಂಕ್ರಮಣ, ನಮ್ಮ ಪ್ರಭಾಕರು ಎಳ್ಳು ಬೆಲ್ಲ ಇಡ್ಲಿ ಚಟ್ನಿ ಎಲ್ಲ ತಂದುಕೊಟ್ಟಿದ್ದಾರೆ. ನೋಡಿ, ಮುಕ್ಕಮ್ಮ ಇದು ತಂದುಕೊಟ್ಟಿದ್ದಾರೆ, ಶಂಕರ್ಪೋಳಿ ಇದು ನೋಡಿ ಎಳ್ಳು ತಂದುಕೊಟ್ಟಿದ್ದಾರೆ, ಧಾರವಾಡದ ಬೆಳಗಾವಿಯಿಂದ ಕುಂದ ಬಂದಿದೆ, ಎಲ್ಲದಕ್ಕೂ ರಾಜನಾಗಿ ರಾಮಫಲ ಬಂದಿದೆ. ಗಿಳಿ ಕಚ್ಚಿರುವ ರಾಮಫಲ, ನಮ್ಮ ತಾಯಿ ಗಿಳಿ ಕಚ್ಚಿರುವ ಹಣ್ಣು ತಿನ್ನಬಾರು ಅಂತ ಸ್ಪೆಷಲ್ ಆಗಿ ಕೊಡೋರು. ಗಿಳಿಗೆ ಒಂದು ಶಕ್ತಿ ಇರುತ್ತೆ, ಯಾವ ಹಣ್ಣು ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಅದನ್ನು ಮಾತ್ರ ಕಚ್ಚುತ್ತೆ. ನಮ್ಮ ಅದೃಷ್ಟಕ್ಕೆ ಇದು ಫಲವೂ ಆಗಿದೆ. ನೋಡಿ ಎಷ್ಟು ಕೆಂಪು ಕೆಂಪು, ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೊಂದು ರಾಮಫಲ, ಇನ್ನೂ ಹಣ್ಣಾಗಿಲ್ಲ. ರಾಮಫಲ ಮಹಿಮೆ ನಿಮಗೆ ಅಪರಾಧ ಹೇಳಿದ್ದಾನೆ. ರಾಮಫಲದ ಸೀತಾಫಲದ ಗಿಡಗಳು ನಮಗೆ ಎಲ್ಲ ಕಡೆ ಸಿಗತ್ತೆ, ಆದ್ರೆ ರಾಮಫಲದ ಗಿಡಗಳು ನಮಗೆ ಸಿಗುವುದು ವಿರಳ. ಯಾಕಂದ್ರೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಹನುಮಫಲವನ್ನ ಈ ನಡುವೆ ಕ್ಯಾನ್ಸರ್ಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ಫಲ, ರಾಮಫಲ, ವಿರಳ ಸಿಕ್ಕಿದೆ. ಇವತ್ತು ರಾಮಫಲದ ಸವಿಯೋಣ ಬನ್ನಿ. ನೋಡಿ, ನಾವು ಯಾವುದೇ ಹಣ್ಣಿನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡಿದಾಗ, ಅಂದ್ರೆ ಅದನ್ನ ಸ್ತೋತ್ರ ಮಾಡಿದಾಗ, ಶ್ಲಾಘನೆ ಮಾಡಿದಾಗ ಅವು ನಮಗೆ ಫಲ ಕೊಡುತ್ತೆ ಅನ್ನೋದಕ್ಕಿದೆ ಸಾಕ್ಷಿ. ಅವರ ಹತ್ರ ಸುಮಾರು ದಿವಸಗಳಿಂದ ಸೀತಾಫಲದ ಬಗ್ಗೆ ಮಾತಾಡಿದ್ದ ಪ್ರಭಾಕರ ಜೊತೆ, ಅದು ತುಂಬಾ ಜನ ನೋಡಿದ್ರಿ ನೀವು. ಆದ್ರೆ ಅದಾದ ನಂತರ ಮನೆ ತುಂಬಾ ಸೀತಾಫಲಗಳು ಬಂದು ಸೇರ್ಕೊಂಡ್ಬಿಡ್ತು. ರಾಮಫಲದ ಬಗ್ಗೆ ಮಾತಾಡಿದ್ದ, ಇವತ್ತು ರಾಮಫಲ ತಿನ್ನೊಂಗಾಯ್ತು. ಫಸ್ಟ್ ಟೈಮ್ ಅವರ ಹತ್ರ ಜೀವನದಲ್ಲಿ ರಾಮಫಲದ ಸವಿಯನ್ನ ಸವಿತಾ ಇದ್ದಾನೆ. ಇದು ಇವನ ಅದೃಷ್ಟ. ಸಂಕ್ರಮಣಕ್ಕೆ ಎಲ್ಲ ಫಲಗಳ ರಾಜ ಸಂಕ್ರಮಣಕ್ಕೆ ಸವಿಯುವಂತಾಗ್ತದೆ. ಆಕೆಗೂ ಧನ್ಯವಾದ ತಿಳಿಸ್ತಾ ನಾವೆಲ್ಲ ಇವತ್ತು ರಾಮಫಲನ ಈ ಮಗುವಿನೊಂದಿಗೆ ಸವಿಯೋಣ. ಈ ಮಗು ತುಂಬಾ ಚೆನ್ನಾಗಿ ಮಾತಾಡುತ್ತೆ, ದೇವ್ರಂತ ಮಗು. ಈ ರಾಮಫಲನ ಬಿಡಿಸೋದಕ್ಕೂ ಮನ್ಸು ಬರ್ತಾ ಇಲ್ಲ. ವಾವ್, ಓ ಎಷ್ಟು ಹಣ್ಣಾಗಿದೆ, ಹತ್ರ ಬರೋ, ಹತ್ರದಿಂದ ತೆಗೆಯೋ. ನೋಡಿ ನೋಡಿ ಏನು ಮಾತ್ರ, ಆ ಇರುವೆಗಳು ನಶೆ ಏರಿದೆ ಅವರಿಗೆ. ಭೂಮಿಯಲ್ಲಿ ಸಿಹಿ ಇರುತ್ತೆ, ಭೂಮಿಯಲ್ಲಿ ಅಮೃತ ಇರುತ್ತೆ ಅನ್ನೋದಕ್ಕೆ ಫಲಗಳೊಳಗೆ ಸೇರುವ ಆ ಭೂಮಿಯ ಕ್ರೀಮ್ ಇದೆಯಲ್ಲ, ಅದೇ ಅಮೃತ ಕಾರಣ. ಅದಕ್ಕೆ ಭೂಮಿಯನ್ನ ಬೆಲ್ಲ ಅಂತ ಕರೀತಾರೆ, ಸಮುದ್ರವನ್ನ ಉಪ್ಪು ಅಂತ ಕರೀತಾರೆ. ಅಪ್ಪ ಇದು ತಿನ್ಬಿಟ್ಟು ಬೀಜ ಆಚೆ ತೆಗಿತಾರೆ ತಗೋ. ನಾವು ಕೇಕುಗಳೆಲ್ಲ ಹ್ಯಾಪಿ ಬರ್ಡೇ ಅಂತ ಇಡ್ತೀವಿ, ಅದ್ರ ಬದಲು ಹಿಂಗೆ ಹಣ್ಣು ಹಂಪಲು ಇಟ್ರೆ ಎಷ್ಟು ಚೆನ್ನಾಗಿರುತ್ತೆ. ವಾವ್, ಹ್ಯಾಪಿ ಬರ್ಡೇ, ತುಂಬಾ ಚೆನ್ನಾಗಿದೆ ಅಲ್ಲೇನಾ? ನಿನ್ ಕಡೆ ತಿರುಗಿಸ್ಕೊ. ಓಕೆ, ಇವರು ಶಶಾಂಕ. ಇವಾಗ ಅವ್ರ ಹತ್ರ ಸವಿತಾನೆ, ಮತ್ತೆ ಎಲ್ಲರೂ ತಗೊಳ್ಳಿ ನೋಡೋಣ ಟೇಸ್ಟ್ ಹೆಂಗಿದೆ. ಒಬ್ರಿಗೆ ಎಕ್ಸ್ಪ್ರೆಷನ್ ಮಾಡೋದು ಬರಲ್ಲ ಅಂತ ಪ್ರಾರಬ್ಧ ಕರ್ಮ ನಮ್ಗೆ. ನೋಡಿ ಎಕ್ಸ್ಪ್ರೆಸ್ ಮಾಡೋ ಹೆಂಗಿದೆ ಹೇಳ. ಒಬ್ಬ ಬೆಲ್ಲ ಗೊತ್ತಿರುವಲ್ಲು, ಜೀವನದಲ್ಲೇ ತಿಂದಿರುವಲ್ಲು, ಹುಚ್ಚಿಡಿ ಅಂತ ನಿಮ್ಗೆ. ಅದು ಎಲ್ಲಿ ಸಿಗುತ್ತೋ ಜಗತ್ತಲ್ಲಿ ತರಿಸ್ಕೊಂತೀನಿ. ಅತಿ ಮಧುರ, ಏನ್ ದೇವ್ರ ಸೃಷ್ಟಿನಪ್ಪ ಇದು ರಾಮಂದು. ಸೀತೆ ನೀನೇನು ಅಗ್ರಿಕಲ್ಚರು, ನಿಗಿಂತ ಒಳ್ಳೆ ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ತೀನಿ. ನೀನ್ ಸೀತಾಫಲ ಕ್ರಿಯೇಟ್ ಮಾಡಿದ್ರೆ ನನ್ ರಾಮಫಲ. ಅವಾಗಲೇ ನೋಡಿ ಪ್ರಾಡಕ್ಟ್ಗೆ ಹೆಸರು ಕೊಟ್ಕೊಂಡ್ರು ಪ್ಯಾರಡೇ ತರ. ನಿನಗಿಂತ ಒಳ್ಳೆ ಪ್ರಾಡಕ್ಟ್ ಫಾರ್ಮುಲ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೆ ನಿನಗೆ ಇಷ್ಟ ಆದ್ರೆ ರಾಮಫಲ ಅಂತ ಹೆಸರಿಡು ಅಂತ ರಾಮ ಗೇಲಿ ಮಾಡ್ತಾನೆ ಸೀತೆನ. ಅವಾಗ ಕಂಡಿಡಿದ ಫಲ ಇದೆ, ಎಷ್ಟು ಚೆನ್ನಾಗಿದೆ. ಓಹೋ, ರಾಮಫಲ ತಿಂದ್ರೆ ಏನು ಅಂದ್ರೆ ನಮ್ಮಲ್ಲಿರೋ ದುಷ್ಟಶಕ್ತಿಗಳು ಹೊರಟೋಗುತ್ತೆ. ಏಕಪತ್ನಿ ವ್ರತ ಆಗ್ತೀವಿ ಗಂಡಸರು, ಹೆಂಗಸರು ಸೀತೆ ಹೆಂಗಾಗ್ತಾರೆ.
ರಾಮನಂತ ಒಂದೇ ಮಾತು ಒಂದೇ ಬಾಣ ಒಂದೇ ಸತಿ ಎಂದು ಸಾರಿದೆಯ ಜಗದಭಿರಾಮ ರಘುಕುಲ ಸೋಮ ನಿಂತರ ಬದುಕು ಅಂದ್ರೆ ಗುಣ ಕೊಡುತ್ತೋ ರಾಮಫಲ ಎಲ್ಲರಿಗೂ ಒಳಿತಾಗ್ಲಿ ರಾಮನಂತರ ಆರೋಗ್ಯ ಕೂಡ ಸಿಗುತ್ತೆ ನಮಗೆ ರಾಮಫಲ ತಿಂದ್ರೆ ಯಾಕಂದ್ರೆ ರಾಮ ಇದನ್ನು ಕ್ರಿಯೇಟ್ ಮಾಡುವಾಗ ಏನೇನು ಯೋಚನೆ ಮಾಡಿ ಹಾಕಿರ್ತಾನೋ ಪ್ರಾಡಕ್ಟ್ಸ್ ಅದೆಲ್ಲ ಇರ್ತದೆ ಅವನ ಆಜಾನ್ ಬಾಬು ಅವನಿಗೆ 40 ಹಲ್ಲಿತ್ತಂತೆ ಬುದ್ಧನ ತರ ಅವನು ಇಲ್ಲಿ ಶಿಕ್ಕಿಯಲ್ಲಿ ಗೋಪುರ ಇತ್ತು ಅವನಿಗೆ ಅವ್ನಿಗೆ ನೀವು ಕಂಡಿ ಕಟ್ಟಿರ್ತಾರಲ್ಲ ಋಷಿಮುನಿ ಹೇಳ್ತಾರ ಅವನಿಗೆ ಇಲ್ಲಿ ಗೋಪುರ ಇತ್ತಂತೆ ಬುದ್ಧನಿಗೂ ಇತ್ತು ಅವನ ಕೈ ನಿಂತ್ಕೊಂಡ್ರೆ ಮೊಣಕಾಲು ಕೆಳಗೆ ಬರ್ತಾ ಇತ್ತು ತುಂಬ ಚಕ್ರವರ್ತಿಗಳೆಲ್ಲ ಇತ್ತು ಆದರೆ ರಾಮನಿಗೆ ತುಂಬ ಜಾಸ್ತಿ 44 ಲಕ್ಷಣಗಳು ಇತ್ತು ರಾಮನಿಗೆ ಅಜಾನುಬಾಹು ಲಕ್ಷಣ ಎರಡನೇ ಬೆರಳು ಮೊದಲನೇ ಬೆರಳಿಗಿಂತ ಉದ್ದ ಇತ್ತು ಅವನು ತುಂಬ ಅವನ ಕಾಲು ನೋಡಿದ್ರೆ ಹನುಮಂತ ನನ್ನ ಕಾಲೇ ನೋಡ್ತಾ ಇದ್ದು ಬಿಡೋಣ ರಾಮ ಎಂಥ ಕಾಲಿದು ಹೇಳೋದು ಪಾದ ರಾಮ ನಾವೆಲ್ಲ ಮಾತಾಡೋ ಇಲ್ಲಿ ಕೆರ್ಕೊತೀವಿ ಇಲ್ಲಿ ಕೆರ್ಕೊತೀವಿ ನೀನು ಕೆರ್ಕೊತಾ ಇರ್ತೀವಿ ರಾಮ ಯಾವತ್ತು ಮಾತಾಡಿದ್ರೆ ಇದ್ದಂಗೆ ಇರ್ತೀವಿ ಒಂದು ಕಡೆ ಕೆರ್ಕೊಳ್ಳಲ್ಲ ಮೂರೆಲ್ಲ ಕರ್ಕೊತಾ ಇರ್ತಾನೆ ಅವ್ರ ಹತ್ರ ಹಿಂಗೆ ಅವೆಲ್ಲ ಮಾಡೋದಿಲ್ಲ ರಾಮ ರಾಮಫಲ ತಿಂದರೆ ರಾಮಫಲ ತಿಂದರೆ ನಮ್ಮ ಮೋಸ್ಟ್ಲಿ ಹಾಗೆ ಬಿಹೇವಿಯರಲ್ಲಿ ಆಟಿಟ್ಯೂಡಲ್ಲಿ ನೇಚರ್ಸ್ ಎಲ್ಲ ಬರುತ್ತೆ ಅಂತ ರಾಮ ನಡೆದರೆ ರಾಮ ನಿಂತರೆ ನೋಡು ಅಂತ ಇಂಬ್ಯಾಲೆನ್ಸಿಂಗ್ ಇರಲಿಲ್ಲ ರಾಮ ಇದ್ದ ಅಂದರೆ ಎಲ್ಲರೂ ರಾಮನ್ನೇ ನೋಡ್ತಾ ಇದ್ರಂತೆ ಸೀತೆ ಕೂಡ ರಾಮನ್ನೇ ನೋಡ್ತಾ ಇದ್ರಂತೆ ಅದಕ್ಕೆ ನೀವು ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ನೋಡಿರ್ಬೋದು ರಾಮ ಸೆಂಟ್ರಲ್ ಇರ್ತಾನೆ ಲಕ್ಷ್ಮಣ ರಾಮನ್ ನೋಡ್ತಾ ಇರ್ತಾನೆ ಸೀತೆ ರಾಮನ್ ನೋಡ್ತಾ ಇರ್ತಾರೆ ಹನುಮಂತ ರಾಮನ ಪಾದ ನೋಡ್ತಾ ಇರ್ತಾನೆ ಅದು ನಿಜವಾದ ಶಿಲ್ಪಕಲೆ ಎಲ್ಲರೂ ಹಿಂಗೆ ನಿಂತಿದ್ರೆ ಅದು ಶಿಲ್ಪಕಲೆ ಅಲ್ಲ ನೋಡಿ ಬೇಕಾದ್ರೆ ನೀವು ಲಕ್ಷ್ಮಣನ ನೋಡಿ ಬಾಣ ಇಟ್ಕೊಂಡಿರ್ತಾನೆ ಅಣ್ಣ ಅವನು ಹಿಂಗಿರಲ್ಲ ರಾಮ ಕೂಡ ರಾಮ ಮೂರ್ತಿ ಪೂಜನೆ ಬೇಡ ಅಂದವನು ರಾಮನಿಗೆ ಇಷ್ಟನೇ ಇಲ್ಲ ಮೂರ್ತಿ ಪೂಜನೆ ನಮ್ಮ ದೇಶದಲ್ಲಿ ಕೃಷ್ಣನಿಗೂ ಇಷ್ಟ ಇಲ್ಲ ಯಾರಿಗೂ ಇಷ್ಟ ಇಲ್ಲ ನಾವು ಪ್ರೀತಿಯಿಂದ ಮಾಡ್ಕೊಳ್ಳೋದು ನಿಮ್ಮ ಧರ್ಮನೇ ಸರಿ ಇಲ್ಲ ಮೂರ್ತಿ ಪೂಜನೆ ಮಾಡ್ತಾರೆ ಅಂದರೆ ನಮ್ಮ ಇಷ್ಟ ಅದು ನಾವು ಮಾಡ್ಕೊಳ್ತಾ ಇರೋದು ಅವರು ಬಯಸಿಲ್ಲ ಯಾರೂ ಬಯಸಿಲ್ಲ ಈ ಒಂದು ಜೀಸಸ್ ಕ್ರೈಸ್ತ್ ಕೂಡ ನನ್ನ ಮೂರ್ತಿಗೆ ಪೂಜೆ ಮಾಡಿ ಅಂತ ಹೇಳಿಲ್ಲ ಹೀಗೆ ಬದುಕಬೇಕು ರಾಮನಂತಾಗಬೇಕು ಅಂದರೆ ರಾಮ ಫಲ ತಿಂದ್ರೋ ಧನ್ಯವಾದ ಅಹೋರಾತ್ರ ಹಚ್ಚಿಕೊಂಡವರೆಲ್ಲ ಹುಚ್ಚರಾಗುವರು ಇಚ್ಛೆ ಪಡುವವರೆಲ್ಲ ಹಚ್ಚಿಕೊಳ್ಳುವರು ನುಚ್ಚು ನೂರಾಗುವರು ಇಚ್ಛೆ ಪಡುವವರು ಇಚ್ಛೆ ಈಡೇರದಿರೆ ಕಿಚ್ಚು ಕೋಪವು ಹಚ್ಚಿ ಕಚ್ಚು ನಾಯಿಯ ಹಾಗೆ ಹುಚ್ಚು ಹೆಚ್ಚುವುದು ಹಚ್ಚ ಹಸಿರಿನ ಬದುಕು ಕೊಚ್ಚೆಯಾಗುವುದು ಖರ್ಚು ಸಾಲಗಳಿಂದ ಬಚ್ಚಲಾಗುವುದು ಮುಚ್ಚಿಟ್ಟ ಗೌರವವು ಬಿಚ್ಚಿ ಹೋಗುವುದು ಇಚ್ಛೆಯೊಂದನು ತಡೆದು ಬೆಚ್ಚಗಿದ್ದರೆ ಸಾಕು ಜಗದ ಮೆಚ್ಚುಗೆಯಲ್ಲಿ ಕೊಚ್ಚಿ ಹೋಗುವೆವು ಸ್ವಚ್ಛವಾದ ಈ ಉಚ್ಚ ಮಾತುಗಳನ್ನು ಅಚ್ಚುತನು ಗೀತೆಯಲ್ಲಿ ಮಿತ್ರನೆಚ್ಚರಿಸಿದನು ವ್ಯಾಸರುಚ್ಚರಿಸಿದರು ಗಣಪ ಗೀಚಿದನು ಬುದ್ಧ ಗೌತಮನಿದನು ಅಚ್ಚು ಮಾಡಿದನು ಬುದ್ಧ ಗೌತಮನಿದನು ಅಚ್ಚು ಮಾಡಿದನು